ವಿದ್ಯಾರ್ಥಿಗಳೇ, ಹತ್ತನೇ ತರಗತಿ ಗಣಿತ ಅಧ್ಯಾಯ 7 ನಿರ್ದೇಶಾಂಕ ರೇಖಾಗಣಿತದಲ್ಲಿ ಈಗಾಗಲೇ ನಾವು ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುವಂತ ಸೂತ್ರವನ್ನು ಹೇಗೆ ಪಡೆಯಬಹುದು ಎಂಬುದನ್ನು ತಿಳ್ಕೊಂಡಿದ್ದೇವೆ. ಈಗ ಅದಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಬಿಡಿಸುವ ಈಗ ಬೋರ್ಡಲ್ಲಿ ಈ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ನಮಗೆ ದೂರದ ಸೂತ್ರವೇನು? ಇದನ್ನ ನಾವೀಗ ಎಕ್ಸ್ ಒಂದು ವೈ ಒಂದು, ಇದು ಎಕ್ಸ್ ಎರಡು ವೈ ಎರಡು ಅಂತ ಇಟ್ಕೊಂಡಾಗ ದೂರದ ಸೂತ್ರ ಡಿ ಸಮ, ಎರಡು ಬಿಂದುಗಳ ನಡುವಿನ ದೂರ ಡಿ ಸಮ ವರ್ಗ ಮೂಲ ಎಕ್ಸ್ ಎರಡು ಮೈನಸ್ ಎಕ್ಸ್ ಒಂದರ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಎರಡು ಮೈನಸ್ ವೈ ಒಂದರ ಹೋಲ್ ಸ್ಕ್ವಯರ್. ಹಾಗಾದ್ರೆ ಡಿ ಸಮ ವರ್ಗ ಮೂಲ, ಇಲ್ಲಿ ನೋಡಿ ನಾವು ಎಕ್ಸ್ ಎರಡನ್ನು ನಾಲ್ಕು ಅಂತ ತಗೊಂಡಿದ್ದೇವೆ, ಮೈನಸ್ ಎಕ್ಸ್ ಒಂದು ಎರಡು ಅದರ ಪೂರ್ಣ ವರ್ಗ ಪ್ಲಸ್ ವೈ ಎರಡನ್ನು ನಾವು ಒಂದು ಅಂತ ತಗೊಂಡಿದ್ದೇವೆ, ಮೈನಸ್ ವೈ ಒಂದನ್ನು ಮೂರು ಅಂತ ತೆಗೆದುಕೊಂಡಿದ್ದೇವೆ ಇದರ ವರ್ಗ. ಹಾಗಾದ್ರೆ ಇದು ಡಿ ಸಮ ವರ್ಗ ಮೂಲ ನಾಲ್ಕು ಮೈನಸ್ ಎರಡು ಎರಡು, ಎರಡರ ಸ್ಕ್ವಯರ್ ಪ್ಲಸ್ ಒಂದು ಮೈನಸ್ ಮೂರು, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗಳಿದೆ ಮೈನಸ್ ಎರಡರ ಸ್ಕ್ವಯರ್. ಇದನ್ನು ಡಿ ಸಮ ವರ್ಗ ಮೂಲ ನಾಲ್ಕು ಮೈನಸ್ ಎರಡರ ಸ್ಕ್ವಯರ್ ಅಂದ್ರೆ ನಾಲ್ಕು, ಹಾಗಾದ್ರೆ ಡಿ ಸಮ ವರ್ಗ ಮೂಲ ಎಂಟು. ಇದನ್ನು ನಾವು ಹಾಗೇನು ಬಿಡ್ಬೋದು ಅಥವಾ ಒಂದು ವರ್ಗ ಸಂಖ್ಯೆ ಮತ್ತು ಇನ್ನೊಂದು ಸಂಖ್ಯೆ ಗುಣಲಬ್ಧವಾಗಿ ಬರಿಬೋದು ಹೀಗೆ. ಅದನ್ನು ನಾವು ಎರಡು ವರ್ಗ ಮೂಲ ಎರಡು ಇಷ್ಟು ನಾಲ್ಕರ ವರ್ಗ ಮೂಲ ಎರಡು, ಎರಡು ವರ್ಗ ಮೂಲ ಎರಡು ಮಾನಗಳು. ಹಾಗಾದ್ರೆ ಈ ಎರಡು ಬಿಂದುಗಳ ನಡುವಿನ ದೂರ ಎರಡು ವರ್ಗ ಮೂಲ ಎರಡು ಮಾನಗಳು. ಅದೇ ರೀತಿಯಾಗಿ ಮಕ್ಕಳೇ ಮತ್ತೊಂದು ಲೆಕ್ಕ ಬರ್ತದೆ ನೋಡಿ, ಮೈನಸ್ ಐದು ಏಳು ಮತ್ತು ಮೈನಸ್ ಒಂದು ಮೂರು ಬಿಂದುಗಳ ನಡುವಿನ ದೂರವೇನು? ಸಾಮಾನ್ಯವಾಗಿ ಪರೀಕ್ಷೆ ಕೂಡ ಈ ರೀತಿಯ ಪ್ರಶ್ನೆ ಎರಡು ಮಾರ್ಕಿನೊಂದು ಪ್ರಶ್ನೆಯಾಗಿ ಕೇಳುವಂತ ಸಾಧ್ಯತೆ ಇರ್ತದೆ. ಈಗ ಇದನ್ನು ನಾವು ಮಕ್ಕಳಿಗೆ ಎಕ್ಸ್ ಒಂದು ಅಂತ ತೆಗೆದುಕೊಳ್ಳ, ಇದು ವೈ ಒಂದು, ಒಂದು ಬಿಂದುವಿನಲ್ಲಿ ಎರಡು ಬೆಲೆ ಇದ್ದು ಎರಡು ನಿರ್ದೇಶಾಂಕ ಬೆಲೆಗಳಿರ್ತವೆ, ಒಂದು ಎಕ್ಸ್ ಅಕ್ಷದ್ದು ಒಂದು ವೈ ಅಕ್ಷದ್ದು, ಮೊದಲನೇದು ಎಕ್ಸ್ ನಂತರದ್ದು ವೈ, ಹಾಗೆ ಇದು ಎಕ್ಸ್ ಎರಡು ವೈ ಎರಡು ಆಗಿರಲಿ. ಅಂದ್ರೆ ಎಕ್ಸ್ ಒಂದು ಅಂದ್ರೆ ಮೈನಸ್ ಐದು, ವೈ ಒಂದು ಅಂದ್ರೆ ಏಳು, ಎಕ್ಸ್ ಎರಡು ಅಂದ್ರೆ ಮೈನಸ್ ಒಂದು, ವೈ ಎರಡು ಅಂದ್ರೆ ಮೂರು. ಹಾಗಾದ್ರೆ ಎರಡು ಬಿಂದುಗಳ ನಡುವಿನ ದೂರದ ಸೂತ್ರ ಏನು? ಡಿ ಸಮ ಎಕ್ಸ್ ಎರಡು ಮೈನಸ್ ಎಕ್ಸ್ ಒಂದರ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಎರಡು ಮೈನಸ್ ವೈ ಒಂದರ ಹೋಲ್ ಸ್ಕ್ವಯರ್. ಈ ಸೂತ್ರದಲ್ಲಿ ಎಕ್ಸ್ ಎರಡೇ ಫಸ್ಟ್ಗೆ ಬರಬೇಕಂತ ಏನು ನಿಯಮ ಇಲ್ಲ, ಎಕ್ಸ್ ಒಂದು ಮೈನಸ್ ಎಕ್ಸ್ ಎರಡು ಹೋಲ್ ಸ್ಕ್ವಯರ್ ಕೂಡ ಮಾಡ್ಬೋದು ನೀವು, ಎಕ್ಸ್ ಒಂದು ಮೈನಸ್ ಎಕ್ಸ್ ಎರಡರ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಒಂದು ಮೈನಸ್ ವೈ ಎರಡರ ಹೋಲ್ ಸ್ಕ್ವಯರ್ ಕೂಡ ಮಾಡ್ಬೋದು, ತೊಂದರೆ ಇಲ್ಲ. ಹಾಗಾದ್ರೆ ಎಕ್ಸ್ ಎರಡು ಮೈನಸ್ ಒಂದು ಮೈನಸ್ ಒಂದು ಮೈನಸ್ ಎಕ್ಸ್ ಒಂದು ಮೈನಸ್ ಐದು, ನೋಡಿ ಬ್ರಾಕೆಟ್ ಇರುವ ಮೈನಸ್ ಇರುವ ಕಾರಣ ಬ್ರಾಕೆಟ್ ಹಾಕೊಳ್ಬೇಕು, ಅಲ್ಲಿ ಬ್ರಾಕೆಟ್ ಹಾಕೊಳ್ಬೇಕು ನೋಡಿ. ಎಕ್ಸ್ ಎರಡು ಅಂದ್ರೆ ಮೈನಸ್ ಒಂದು ಮೈನಸ್ ಎಕ್ಸ್ ಒಂದು ಅಂದ್ರೆ ಮೈನಸ್ ಐದು ಅದರ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಎರಡು ಮೂರು ಮೈನಸ್ ವೈ ಒಂದು ಏಳು ಅದರ ಪೂರ್ಣ ವರ್ಗ. ಹಾಗಾದ್ರೆ ಇದು ವರ್ಗ ಮೂಲ ಮೈನಸ್ ಒಂದು ಮೈನಸ್ ಮೈನಸ್ ಪ್ಲಸ್ ಐದು ಇದರ ಪೂರ್ಣ ವರ್ಗ ಪ್ಲಸ್ ಮೂರು ಮೈನಸ್ ಏಳು ಮೈನಸ್ ನಾಲ್ಕು, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಳೆಯೋದು, ಏಳರಿಂದ ಮೂರು ಕಳೆದ ನಾಲ್ಕು, ಮೂರಿಂದ ಏಳು ಕಳೆದ ಮೈನಸ್ ನಾಲ್ಕು ಅದರ ವರ್ಗ. ಇದು ವರ್ಗ ಮೂಲ ಐದರಿಂದ ಒಂದು ಕಳೆದ್ರೆ ನಾಲ್ಕು, ನಾಲ್ಕರ ವರ್ಗ ಪ್ಲಸ್ ಮೈನಸ್ ನಾಲ್ಕರ ವರ್ಗ ಹದಿನಾರು ಪ್ಲಸ್ ಹದಿನಾರು. ಹಾಗಾದ್ರೆ ಇದು ವರ್ಗ ಮೂಲ ನಾಲ್ಕರ ವರ್ಗ ಹದಿನಾರು ಪ್ಲಸ್ ಹದಿನಾರು, ಹಾಗಾದ್ರೆ ಇದು ವರ್ಗ ಮೂಲ ಎರಡು ಇಂಟು ಹದಿನಾರು ಆಗ್ತದೆ. ಹದಿನಾರರ ವರ್ಗಮೂಲ ಗೊತ್ತಿದೆ ನಮಗೆ, ನಾಲ್ಕು ವರ್ಗಮೂಲ ಎರಡು ಮಾನಗಳು, ಆ ಎರಡು ಬಿಂದುಗಳ ನಡುವಿನ ದೂರ ನಾಲ್ಕು ವರ್ಗಮೂಲ ಎರಡು ಮಾನಗಳು, ನಾಲ್ಕು ವರ್ಗಮೂಲ ಎರಡು ಮಾನಗಳು. ಹೀಗೆ ನಾವು ಈ ಸೂತ್ರ ಉಪಯೋಗಿಸಿಕೊಂಡು ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಬಹುದು.